ಎಲ್ರಿಗೂ ನಮಸ್ಕಾರ. ಈ ಕಾವೇರಿ ನೀರು ಹಂಚಿಕೆಯ ಬಗ್ಗೆ ಹೇಳಬೇಕು ಅಂತಂದರೆ ನಮಗೆ ಯಾರಿಗೂ ಚರಿತ್ರೆಯೇ ಗೊತ್ತಿಲ್ಲ. ಸುಮಾರು 200 ವರ್ಷಗಳಿಂದ ಈ ಒಂದು ವಿವಾದ ಇದ್ದೇ ಇದೆ. ಬ್ರಿಟಿಷರ ಕಾಲದಲ್ಲಿ ಈ ಒಂದು ಕಾವೇರಿ ಹೋರಾಟ ಪ್ರಾರಂಭವಾಗಿ ಅದು ಹೆಚ್ಚಿನ ನೀರು ತಮಿಳುನಾಡಿಗೆ ಹೋಗ್ತಿದೆ. ಕಾವೇರಿ ಕೊಡಗಿನಲ್ಲಿ ಹುಟ್ಟಿ ಅದು ಹರ್ಕೊಂಡು ಹೋಗಿ ಹೆಚ್ಚು ನೀರನ್ನು ಉಪಯೋಗಿಸ್ತಿರೋದು ತಮಿಳುನಾಡವರು. ಇತ್ತೀಚೆಗೆ ನೀವು TVಯಲ್ಲಿ ಅಥವಾ ಪೇಪರಲ್ಲಿ ಓದಿರಬಹುದು, ಒಬ್ಬ ರಾಜಕೀಯ ವ್ಯಕ್ತಿ ತಮಿಳುನಾಡಿನಲ್ಲಿ ಕರ್ನಾಟಕದ ಕಾವೇರಿಯವರು ಯಾರು ಅಪ್ಪಂದ ಅಂತ ಕೇಳಿದ. ಸ್ವಲ್ಪನಾದರೂ ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಈ ರೀತಿ ಮಾತಾಡ್ತಾ ಇರಲಿಲ್ಲ. ತಮಿಳುನಾಡಿನಲ್ಲಿ ವರ್ಷಕ್ಕೆ 3 ಬೆಳೆ ಬೆಳೀತಾರೆ, ಆದರೆ ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನೀರಿನಿಂದ ಒಂದೇ ಬೆಳೀತಾ ಇರೋದು. ಹಾಗಿರಬೇಕಾದ್ರೆ ನಮ್ಮ ನೀರನ್ನು ಕೇಳೋದು ತಪ್ಪೇ. ಅದು ನಮ್ಮ ಮಗು, ನಾವು ಕೂಡಿ ಮಾಡಿದರೆ ಸ್ವರ್ಗ ಸುಖ ಅಂತ ಹೇಳಿಬಿಟ್ಟು ಹಂಚಿ ತಿನ್ನುವಂಥ ಕರ್ನಾಟಕದ ಜನತೆ, ರೈತರಿಗೋಸ್ಕರ ಮತ್ತು ಕುಡಿಯೋದಕ್ಕೋಸ್ಕರ, ಬೆಂಗಳೂರು ಜನತೆ ಕುಡಿಯೋದಕ್ಕೋಸ್ಕರ ಅಷ್ಟೇ ಆ ನೀರನ್ನು ಉಪಯೋಗಿಸ್ತಾ ಇರೋದು. ಹೀಗಿರಬೇಕಾದ್ರೆ ಇದು ಕೇಂದ್ರ ಸರ್ಕಾರದವರು ಮುಂದೆ ಬಂದು ಇದನ್ನು ಒಂದು ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಹೋರಾಟ ಏನೂ ಆಗೋದಿಲ್ಲ, ಸರ್ಕಾರದಿಂದಲೇ ಇದನ್ನು ಒಂದು ತೀರ್ಮಾನ ಕೈಗೊಂಡು ಇಬ್ಬರಿಗೂ ಉಪಯೋಗವಾಗುವಂಥ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ರಕ್ಷಣಾ ವೇದಿಕೆ ಮುಂತಾದ ಎಲ್ಲ ಸಂಘ ಸಂಸ್ಥೆಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ನಮ್ಮ ಕಲಾವಿದರ ಪರವಾಗಿ ವಂದನೆಗಳನ್ನು ಅರ್ಪಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.